ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ, ಹೇಳಿದ್ರು ಸಮಾಜ ಸ್ಥಳ ಅಂತ. ನೋಡೋಣ, ಹಾಗೆ ಇದ್ರೂ ಒಂದು ಎಲ್ಲ ತಿಳ್ಕೊಂಡಂಗಾಗತ್ತೆ ನಮ್ಮ ಪೂರ್ವಜರು ಏನೆಲ್ಲ ಮಾಡಿದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ ಗುರು, ಇದು ಒಂಥರ ದ್ವಾರ ಬಾಗ್ಲ ಇದೆ, ಕಮಾಡ್ ಇದೆ. ನೋಡಿಲ್ಲ ಅಣ್ಣ ನಾನು. ಏನಣ್ಣ ಇದು, ಇಲ್ಲಿ ಕಾಣಾಕತ್ತದಲ್ಲ ಹುಡುಗಾರಣ, ಹೋಗ್ಬೋದಣ್ಣ? ಹ್ಯಾಂಗ ಕಾಣ ಬರ್ತೀಯಣ? ಏನಣ್ಣ ನಿನ್ನ ಹೆಸರು? ಪ್ರದೀಪ. ಓ ಪ್ರದೀಪಣ, ನಿನ್ನ ಹೆಸರಣ? ಶಿವಯ್ಯ. ಓ ಶಿವಯ್ಯ ಅಣ್ಣ, ಪ್ರದೀಪ ಅಣ್ಣ ಸಿಕ್ಕರು ನಮಗೆ ಇವತ್ತೆ. ಮಾತಾಣ, ಏನು ಓದ್ತಾ ಇದ್ರಣ್ಣ ನೀವು? ಎಷ್ಟನೇ ಓದಾಗತ್ತಣ್ಣ? ಓ ಆರನೇತೆ. ಏ ನೋಡ್ಬೋರು ಇವನು ಇಷ್ಟೇ ಇದ್ದಾನೆ ಆರನೇ ಕ್ಲಾಸ್ ಅಂತೆ. ಆಶ್ಚರ್ಯ ಇದೆ ಇವಾಗ. ಏ ಕೊಡು ತಿನ್ನೋಣ, ಅದ್ರಲ್ಲಿ ಏನಿದೆ? ಹೀಗೆ ಸಕ್ಕಿನ ಇದನ್ನ ತಗೋ. ನಾ ಮಾಡಿದವರು ಸಕ್ಕರೆ ಕೊಟ್ರು ಗುರು, ತಿನ್ನೋಣ ಒಬ್ಬರಿ ಸಕ್ಕರೆ. ಆಹಾ, ನನಗಂತೂ ಸ್ವೀಟ್ ಅಂದರೆ ಪಂಚ ಪ್ರಾಣ ಗುರು. ಸ್ವೀಟ್ ಯಾರೇ ಕೊಡಲಿ ಏನೇ ಕೊಡಲಿ ತಿಂತ ಇರ್ತೀನಿ, ಹಾಗೆ ಅದರಲ್ಲಿ ಏನಿದೆಯೋ ಅಂತ ನೋಡೋದಿಲ್ಲ. ವಾಟ್ರ್ ಆ ಸ್ವೀಟು ತಿಂದ್ಬಿಡ್ತೀನಿ. ಯಾವುದೇ ಸ್ವೀಟ್ ಕೊಡಲಿ ಗುರು, ಕಣ್ಣು ಮುಚ್ಕೊಂಡು ತಿಂದ್ಬಿಡ್ತೀನಿ ಅಷ್ಟೇ. ಇವೆಲ್ಲ ಮಕ್ಕಳು ಆರನೇ ಕ್ಲಾಸು ಏಳನೇ ಕ್ಲಾಸ್ ಅಂತೆ. ನೋಡಿ ಅವ್ರ ಹೈಟ್ ನೋಡಿ ಎಷ್ಟಿದೆ, ನನಗೆ ನೋಡಿ ಶಾಕ್ ಆಯಿತು. ಹಾಗೆ ನಾನು ಇಂಡಿಯಾನ. ಹಾಂ ನಾನ ಈ ಕಡೆ. ಹಾಂ ಹಂದಿ ಹತ್ರ ಇಂಡಿಯಾನ. ಗೊತ್ತಣ್ಣ ನಿಮಗೆ? ಓ ಹೌದಾ, ಹೋಗಮ್ಮ. ಓ ಓಕೆ, ತಡಿ ತಡಿ ತಡಿ, ಬೈಕ್ ಬರ್ತಾ ಇದೆ, ಮೋಟರ್ ವೆಹಿಕಲ್ಸ್. ಓಕೆ, ಮಕ್ಕಳು ಸಿಕ್ಕು ಏನೋ ಪ್ಲೇಸ್ ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಾ ಇದ್ದಾರೆ ಸಮಾಧಿ ಪ್ಲೇಸ್ ಅಂತ. ಯಾವ ಸಮಾಧಿ ಇದೆ ಅಂತ ನೋಡೋಣ, ಅಲ್ಲೆಲ್ಲ ಹೋಗೋಕೆ ಅಲೌ ಇದೆ ಅಂತೆ. ಓಕೆ, ಫ್ರಂಟ್ ಕ್ಯಾಮ್ರಾನ ಬಿಟ್ಟು ಬ್ಯಾಕ್ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತೀನಿ ಇವಾಗ. ಇದೇ ಗುರು ಇದು ಸಮಾಧಿ ಸ್ಥಳ ಅಂತೆ. ಯಾವ ಸಮಾಧಿ, ಏನು ಸಮಾಧಿ ಅಂತ ಕ್ಲೀವ್ ಅಂತೂ ನನಗೆ ಗೊತ್ತಿಲ್ಲ. ಬಟ್ ಈ ಮಕ್ಕಳು ಹೇಳ್ತಾ ಇದ್ದಾವೆ. ಹಾಯ್ ಮಾಡಿ, ನಿಮ್ಮ ಹೆಸರು ಹೇಳಿ ಇನ್ನೊಂದು ಸತ ಇಬ್ರು ಕೊಡಿ. ನಿನ್ನ ಹೆಸರು? ಪ್ರದೀಪ್. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಆರನೇ ಕ್ಲಾಸು. ಆರನೇ ಕ್ಲಾಸು ಮಗು ಇದು. ಇದು ಸೆವೆಂತ್ ಸ್ಟ್ಯಾಂಡರ್ಡು. ನಿನ್ನ ಹೆಸರು? ಶಿವಯ್ಯ ಹಿರೇಮಠ್. ಓ ನಮ್ಮ ಅಣ್ಣ ಶಿವಯ್ಯ ಅಣ್ಣ ಬಂದವನೆ, ಇವನು ಸೆವೆಂತ್ ಸ್ಟ್ಯಾಂಡರ್ಡು. ಇವ್ನು ನೋಡಿ ಎಷ್ಟು ಚಿಕ್ಕದಾಗಿದ್ದಾವೆ ಮಕ್ಕಳು ಇವಾಗೆಲ್ಲ. ಓಕೆ, ಇವರು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ, ಹೇಳಿದ್ರು ಸಮಾಧಿ ಸ್ಥಳ ಅಂತ. ನೋಡೋಣ, ಹಾಗೆ ಇದ್ರೂ ಒಂದು ಎಲ್ಲ ತಿಳ್ಕೊಂಡಂಗಾಗತ್ತೆ ನಮ್ಮ ಪೂರ್ವಜರು ಏನೆಲ್ಲ ಮಾಡಿದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ ಗುರು, ಇದು ಒಂಥರ ದ್ವಾರ ಬಾಗ್ಲ ಇದೆ, ಕಮಾನ್ ಇದೆ. ಆದಿಲ್ ಶಾಹಿಗಳ ಕಾಲದಲ್ಲಿರೋ ಕಮಾನ ಇದು. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರುವಂಥ ಕಮಾನ್ ನೋಡ್ಬೋದು ನಾವು, ಎಲ್ಲ ಕಡೆಗೆ ಕಾಣ್ತೀವಿ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೇ ಇರುತ್ತೆ. ಓ ಮ್ಯಾಲ್ಗಡೆ ಏರೋಕ್ಕೆಲ್ಲ ಇದೆ ಗುರು ಇದಕ್ಕೆ. ಬಂದೆ ಅಣ್ಣ, ನಮಗೆಲ್ಲ ಇವರೇ ಅಣ್ಣಂದಿರು. ಇವರೇ ಹೂ ಬಂದೆ 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 ಬಂದೆ. ಇದು ವಿಡಿಯೋ ಹಾಕಿದ್ದೀನಿ, ನೋಡ್ತಾ ಇದ್ರಲ್ಲ. ಸಡನ್ನಾಗಿ ಗೊತ್ತೇ ಆಗಲ್ಲ ನಮಗೆ, ಈ ಕಡೆನೂ ಕಮಾನ್ ಇದೆ. ನೋಡ್ತಾ ಇದ್ರಲ್ಲ ಹೇಗಿದೆ ಕಮಾನ್ ಇದೆಲ್ಲ. ಇದು ಮೇ ಬಿ ಕೋಟೆ ಬಾಗಿಲು ಅಂತ ಅನಿಸುತ್ತೆ ನೋಡೋಕೆ, ಅದೇ ಥರ ಇದೆ ನಮಗೆ. ಇದು ನೋಡ್ಬೋದು, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬಾಗಿಲನ್ನ ಹೋಲ್ಡ್ ಮಾಡೋಕ್ಕಿರೋ ಒಂದು ಲಾಕು. ಈ ಥರ ಇಲ್ಲಿ ಬಾಗಿಲನ್ನ ನೇಟ್ ಹಾಕ್ಬಿಟ್ಟು ಹ್ಞೂ ನೋಡ್ತಾಯಿದ್ರಲ್ಲ. ಇವಾಗ ಮೇಲ್ಗಡೆ ಹೋಗ್ತೀನಿ, ಸಿಟಿಯೆಲ್ಲ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಓ ಹೋದ ಅಣ್ಣ, ಹೋದ ಇವಾಗ ನಾವು ಹೋಗೋಣ ಫುಲ್ಲು. ಸ್ಟೆಪ್ಸ್ ನೋಡಿ ಗುರು, ಲೈಟ್ ಹಾಕೋಣ ಇರಿ. ಹಿಂಗೆ ಬಂದೆ ಅಣ್ಣ, ಗ್ಲಾಸ್ ತೆಗೋಣ, ಕರೆಕ್ಟಾಗಿ ಕಾಣುತ್ತೆ ನೋಡಿ. ಸ್ಟೆಪ್ಸ್ ಎಲ್ಲ ಎಷ್ಟು ಹೈಟ್ ಇದಾವೆ ಕರೆಕ್ಟಾಗಿ, ಎರಡೆರಡು ಎರಡೆರಡು ಫೀಟ್ ಹೈಟ್ ಇದಾವೆ ಸ್ಟೆಪ್ಸು. ನಮ್ಮ ಅಣ್ಣ ಇವಾಗ ಆಲ್ರೆಡಿ ಮೇಲೆ ಏರಿದ್ದಾನೆ, ನಾನು ಬೇರೆ ಕಾಲಾಗ ಶೂಸ್ ಹಾಕ್ಕೊಂಡಿನಿ. ಇದ್ರಾಗ ಬೇರೆ ಮಣ್ಣೆಲ್ಲ ಬಿದ್ದವು, ಇಲ್ಲಿ ಜಾರ್ತಾವ ಶೂಸ್. ಓ ಗಾಳಿ ಬರೋಕ್ಕೆ ವ್ಯವಸ್ಥೆ. ಹೋ ನೋಡಿ ಗುರು, ಸಿಟಿ ವ್ಯೂ ಅಂಡ್ ಇದು
ಐ ಥಿಂಕ್ ಇದು ಕೋಟೆ ಬಾಗಿಲು ಇದೆ ಅನ್ಸುತ್ತೆ. ಇಲ್ಲಿ ಒಂದು ಪ್ರಾರ್ಥನಾ ಮಂದಿರ ಕೂಡ ಇದೆ. ನೋಡ್ತಾ ಇದ್ರಲ್ಲ ಎಲ್ಲ ನೀರು ಹೋಗೋಕ್ಕೆ ಮಾಡಿರೋ ವ್ಯವಸ್ಥೆ ಇದೆಲ್ಲ, ಮೇಲ್ಗಡೆ ನೀರು ಬಿದ್ದು ಕೆಳಗಡೆ ಹೋಗೋಕ್ಕಿರುವಂಥ ವ್ಯವಸ್ಥೆ ಅಲ್ಲ. ಕಂಟಿ ಬೆಳ್ಕೊಂಬಿಟ್ಟವೆ, ಇವಕ್ಕೆ ಪುಟಾಣಿ ಕಂಟಿ ಅಂತೀವಿ ನಮ್ಮ ಕಡೆ ಎಲ್ಲ. ನೋಡ್ತಾ ಇದ್ರಲ್ಲ ಈ ಕೋಟೆಗೋಡೆ, ಕೋಟೆಗೋಡೆ ಅಲ್ಲ ಕೋಟೆಗೋಡೆಯ ದ್ವಾರಿ ಬಾಗಿಲು ಇದು. ಮೇ ಬಿ 4ನೇ ಸುತ್ತಿನ ಕೋಟೆಗೋಡೆ ದ್ವಾರ ಬಾಗಿಲು ಇರಬಹುದೇನೋ ಅನ್ನೋ ಊಹೆ ಅಷ್ಟೇ. ಬಿಜಾಪುರಕ್ಕೆ ಸಂಪೂರ್ಣವಾಗಿ 3 ಸುತ್ತಿನ ಕೋಟೆಗೋಡೆ ಇದೆ, 4ನೇ ಸುತ್ತಿನ ಕೋಟೆಗೋಡೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಬುರ್ಜಿತ್ತು ಇಲ್ಲಿ ಪಕ್ಕದಲ್ಲೇ, ಅದೆಲ್ಲ ಬಿತ್ಕೊಂಡಿದೆ, ಬರೀ ಜಸ್ಟ್ ಒಂದು ಲೇಯರ್ ಪಾರ್ಟ್ ಅಷ್ಟೇ ಉಳಿದಿದೆ. ಅಲ್ಲಿ ಕೂಡ ಹೋಗೋಣ ನೋಡಿ ಗುರು. ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೇ ಅಫ್ಜಲ್ ಖಾನ್ ಕೆನಾಟಾಪ್ ಸಮಾಧಿ ಇರೋ ಸ್ಥಳ. ಇದು ಕೋಟೆಯ ದ್ವಾರ ಬಾಗಿಲು, 4ನೇ ಸುತ್ತಿನ ಕೋಟೆಗೋಡೆಯ ದ್ವಾರ ಬಾಗಿಲು. ಸರಿ ಸುಮಾರು ಸಂಪೂರ್ಣವಾಗಿ 3 ಸುತ್ತಿನ ಕೋಟೆಗೋಡೆ ಕಾಣ್ತೀವಿ ನಾವು ವಿಜಯಪುರದಲ್ಲಿ, ಬಟ್ 4ನೇ ಸುತ್ತಿನ ಕೋಟೆಗೋಡೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಬಟ್ ಅಲ್ಲಿ ಅಲ್ಲಿ ಕಾಣುತ್ತೆ ನಮಗೆ, ಅದು ಏನಿದೆ ಅಣ್ಣ ಅಲ್ಲಿ ಕಮಾನ ಅದ ಹೋಗ್ಬೋದಾ? ಇವಾಗ ಹೋದ್ರೆ ನಡೀತದ? ನೀನು ಬರ್ತೀ? ಓಕೆ, ಅಣ್ಣದ್ರ ಜೊತೆ ಸೇರಿಕೊಂಡು ಆ ಕಲ್ಲಿ ಕಾಣ್ತಾ ಇದ್ದಲ್ಲ ಪ್ಲೇಸು, ಆ ಪ್ಲೇಸ್ ಏನಂತ ಗೊತ್ತಿಲ್ಲ, ಆದರೂ ಹೋಗ್ತೀನಿ ಅಲ್ಲಿಗೆ. ಆದರೆ ಒಂಥರ ಏನಂದರೆ ನೋಡ್ತಾ ಇದ್ರಲ್ಲ 4ನೇ ಸುತ್ತಿನ ಕೋಟೆಗೋಡೆಯ ದ್ವಾರ ಬಾಗಿಲ ಮೇಲೆ ನಾನು ನಿಮ್ಮ ಕಾಶಿ ಇದ್ದೀನಿ. ಇವಾಗ ಅಲ್ಲೊಂದು ಪ್ಲೇಸ್ ಇದೆ ಅವ ಕಡೆಗೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ಏನಂತ ನನಗೂ ಗೊತ್ತಿಲ್ಲ, ಆದರೂ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಹೇಗೆಲ್ಲ ನಮ್ಮ ಪೂರ್ವಜರು ಕಟ್ಟಿದ್ದಾರೆ ಕೋಟೆ ಅಂತ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಇವಾಗ ಕಡೆ ಇಳಿಯೋಣ, ಇಳಿದ್ಬಿಟ್ಟು ಅಲ್ಲಿ ಹೋಗೋಣ ಏನಿದೆ ಅಂತ ನೋಡೋಣ. ಇವತ್ತಂತೂ ಒಂಥರ ಫುಲ್ಲು ಎಂಜಾಯಿಂಗ್ ಡೇ ಇವತ್ತೆ ನಂದು. ಇವಾಗ ಇದನ್ನ ಇಳಿಯುವಂತ ಸಮಯ ಗುರು ನೋಡ್ ಹಾಯ್ ಹಲೋ ನಮಸ್ತೆ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಾಶಿ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ, ನಾನು ಇವತ್ತು ಅಫ್ಜಲ್ ಖಾನ್ ಕೆನಡಾ ಒಂದೇ ರಿವ್ಯೂ ಮಾಡ್ಬೇಕಂತ ಅಂದ್ಕೊಂಡು ಬಂದಿದ್ದೆ. ಆದರೆ ನಮ್ಮ ಈ ಚಿಕ್ಕ ಮಕ್ಕಳಿಂದ ಒಂದು ಸಹಾಯ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿಲ್ಲದಿರೋ ಪ್ಲೇಸ್ನ ಇವ್ರು ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕೋಟೆ ದ್ವಾರ ಬಾಗಿಲು ಸಿಕ್ತು ನನಗೆ, ಅದನ್ನು ನೋಡಿದೆ. ಇವಾಗ ಇನ್ನೊಂದು ಏನೋ ಇಲ್ಲಿ ಒಂದು ಕಮಾನ್ ಟೈಪ್ ಇದೆ ಅಂತೆ, ಅದು ಏನಂತ ನೋಡ್ಕೊಂಡು ಹೋಗೋಣ. ಗಾಡಿಗಳೆಲ್ಲ ಬರ್ತಾ ಇದ್ದಾವೆ, ಪರವಾಗಿಲ್ಲ ಗುರು, ನೋಡಿಕೊಂಡು ಹಾಗೆ ನಿಮಗೂ ತೋರಿಸ್ತೀನಿ ಗುರು. ಇವಾಗ ಟೇಕ್ ಕೇರ್, ಸಿಗೋಣ.